ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಎಸ್, ನೋಡ್ತಾ ಇದ್ರೆ ಎಸ್, ಲಾಸ್ಟ್ ಒಂದು ಗಿವ್ ಅವೇ ಚಾಲೆಂಜ್ ಮಾಡಿದ್ದೆ. ಸೊ ಅದು ಕಂಪ್ಲೀಟ್ ಆಗಿದೆ. ಸೊ ಗಿವ್ ಅವೇ ಚಾಲೆಂಜ್ ವಿನ್ನರ್ ಕೂಡ ನಾನು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. 562 ಸಬ್ಸ್ಕ್ರೈಬರ್ಸ್ ಒಬ್ರು ಮಾಡಿದ್ರು. ಸೊ ವಿನ್ನೋದು ಸಮಥಿಂಗ್ ಅವ್ರ ಹೆಸರು. ಎಸ್, ಅವ್ರಿಗೆ ಫ್ರೀಯಾಗಿ ಸೈನ್ ಬನ್ನ ಫೀಮೇಲ್ ಪಪ್ಪಿ ಕೊಟ್ಟಿದ್ದೀನಿ. ಸೊ ಎಸ್, ನೆಕ್ಸ್ಟ್ ಗಿವ್ ಅವೇ ಈ ವೀಕ್ ಎಂಟ್ರಿ ಅನೌನ್ಸ್ ಮಾಡ್ತೀನಿ. ಸೊ ಎಸ್, ಪ್ರತಿ ತಿಂಗಳೊಂದು ಗಿವ್ ಅವೇ ಇರುತ್ತೆ. ಸೊ ಈ ಸತಿ ನಾನು ಗಿವ್ ಅವೇ ಮಾಡ್ತಿರೋದು ಲ್ಯಾಬ್ ಫೀಮೇಲು. ಸೊ ಅದು ಯಾವಾಗ ಏನು ಅದು ರೂಲ್ಸ್ ಏನಿದೆ ಅದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಇವತ್ತು ನನ್ನ ಕೈಯಲ್ಲಿ ಒಂದು ಬ್ಯೂಟಿಫುಲ್ ಒಂದು ಹುಲ್ಲಿಕೋಟ್ ಅಸ್ಕಿ ಮೇಲ್ ಪಪ್ಪಿ ಅವೈಲಬಲ್ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಕೋಟಿಂಗು ಐಸ್ ಬ್ಲೂ ಐಸ್ ಆಗಿರುತ್ತೆ ಮೇಲ್ ಪಪ್ಪಿ. ಸೊ ಇವಾಗ ಹೇಳ್ಬಿಡ್ತೀನಿ ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಬಂದು 25,000. ಸೊ ಒಂದೇ ಪಪ್ಪಿ ಇರೋದು ಮೇಲ್ ವಿತ್ ಬ್ಲೂ ಐಸ್ ಇರೋದು 25,000 ಕೊಟ್ಬಿಡ್ತೀನಿ. ಎಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್. ಸೊ ನೋಡ್ತಾ ಇರ್ಬೋದು ಕಲರು. ಸೊ ಹೆವಿ ಆ್ಯಕ್ಟಿವ್ ಆಗಿದೆ ಪಪ್ಪಿ, ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಅಟ್ ಪ್ರೆಸೆಂಟ್ ಇದಕ್ಕೆ 41 ದಿವಸ. ಸೊ ಇನ್ನು ಒಂದು 3-4 ಡೇಸ್ ಬಿಟ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು. ಎಸ್, ಅಸ್ಕಿ ನಿಮಗೆ ಅಸ್ಕಿಯಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಬರುತ್ತೆ. ಸೊ 90% ಪ್ರಿಫರ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟೇ. ಸೊ ಒಂಥರ ಅಸ್ಕಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ತುಂಬ ಜನ ಸೆಲೆಕ್ಷನ್ಗೆ ಹೋಗೋದು. ಸೊ ಇದು ಬಿಟ್ಟು ರೆಡ್ ಆ್ಯಂಡ್ ವೈಟ್ ಬರುತ್ತೆ, ಪ್ಯೂರ್ ವೈಟ್ ಬರುತ್ತೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ, ಗ್ರೇ ಆ್ಯಂಡ್ ವೈಟ್ ಬರುತ್ತೆ, ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬರುತ್ತೆ. ಸೊ ತುಂಬ ನಿಮಗೆ ಆಪ್ಷನ್ಸ್ ಬರೋದು ಅಸ್ಕಿಲಿ ಮಾತ್ರ. ಸೊ ಹಾಗಾಗಿ ಇವತ್ತು ನನ್ನ ಮುಂದೆ ಇರೋದು ಪ್ಯೂರ್ ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ನೋಡ್ತಾ ಇರ್ಬೋದು ಎಲ್ಲೂ ಒಂದು ಪ್ಯಾಚ್ ಅಂತಲೇ ಇಲ್ಲ, ಕ್ಲಿಯರ್ ಬ್ಲ್ಯಾಕ್ ಇದೆ. ಮುಂದೆ ಅಷ್ಟೇ ಮಾರ್ಕಿಂಗ್ ವಿಷಯಕ್ಕೆ ಬಂದರೆ, ಸೊ ಪರ್ಫೆಕ್ಟ್ ಈ ಕಡೆ ಗಾಗಲ್, ಈ ಕಡೆ ಬ್ಲ್ಯಾಕು, ಮೈದಲ್ಲಿ ವೈಟು. ಸೊ ಒಂದು ಪರ್ಫೆಕ್ಟ್ ನಾಮ ಅಂತ ಹೇಳ್ಬೋದು. ಸೊ ಎವಿ ಆ್ಯಕ್ಟಿವ್ ಪಪ್ಪಿ, ತುಂಬ ಆ್ಯಕ್ಟಿವ್ ಪಪ್ಪಿ ಇದು. ಸೊ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಸುಮ್ಮನಿದೆ, ಒಂದು ನಿಮಿಷ ಸುಮ್ಮನೆ ಅಲ್ಲ. ಸೊ ಎಲ್ತ್ ಇಶ್ಯೂಸ್ ಬಗ್ಗೆ ಏನಂದರೆ ಏನೂ ಕಂಪ್ಲೇಂಟ್ ಇಲ್ಲ. ಸೆಲ್ಫ್ ಫೀಡಿಂಗಲ್ಲಿದೆ ಪಪ್ಪಿ, ಅದಾಗ ತಿನ್ನುತ್ತೆ. ಸೊ ನಿಮ್ಮ ಫೋರ್ಸ್ ಫೀಡಿಂಗ್ ಏನಿಲ್ಲ. ಸೊ ಐಸ್ ವಿಷಯಕ್ಕೆ ಬಂದರೆ, ಸೊ ನೋಡ್ತಾ ಇದ್ದೀರಾ ಬ್ಲೂ ಐಸ್ ಇದೆ, ಡಾರ್ಕ್ ಬ್ಲೂ ಐಸು. ಸೊ ನೋಡ್ತಾ ಇರ್ಬೋದು. ಸೊ ಎಸ್, ಡಾರ್ಕ್ ಬ್ಲೂ ಐಸ್ ಇದೆ. ಐಸ್ ವಿಷಯದಲ್ಲೂ 3 ಥರ ಐಸ್ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ಒಂದು ನಾರ್ಮಲ್ ಐಸು, ಸೊ ಬೇರೆ ಪಪ್ಪೀಸ್ಗೆಲ್ಲ ಬೇರೆ ಡಾಗ್ಸ್ಗೆಲ್ಲ ಹೆಂಗೆ ಬರುತ್ತೋ ಆ ಥರ. ಇನ್ನೊಂದು ಬ್ಲೂ ಐಸು, ಇನ್ನೊಂದು ಬರುತ್ತೆ ಆಡ್ ಐಸು. ಸೊ ಒಂದು ಬ್ಲೂ ಐಸ್ ಆಗಿರುತ್ತೆ, ಒಂದು ನಾರ್ಮಲ್ ಐಸ್ ಆಗಿರುತ್ತೆ. ಸೊ ಅದು ಮೇ ಬಿ ಈ ಕಡೆ ಆಗಿರ್ಬೋದು, ಈ ಕಡೆ ಆಗಿರ್ಬೋದು. ಸೊ ಎಸ್, ಅಸ್ಕಿ ಬಂದಿದ ತಕ್ಷಣ ವಿಷಯಕ್ಕೆ, ಎನಿ ಟೈಮ್ ಎ ಸಿಲಿ ಇರಬೇಕು. ಸೊ ಎಲ್ತ್ ಅಪ್ಸೆಟ್ ಆಗುತ್ತೆ, ಎ ಸಿಯಿಂದ ಆಚೆ ಬಂದರೆ ಪಪ್ಪಿ ಹುಷಾರು ತಪ್ಪಿಬಿಡುತ್ತೆ, ಇಲ್ಲ ಸತ್ತೇ ಹೋಗ್ಬಿಡುತ್ತೆ ಅಂತ ತುಂಬ ಜನ ಹತ್ರ ಬಿಲೀವ್ ಇದೆ. ಸೊ ಅಸ್ಕೀಸ್ ಎಲ್ಲ ಇಂಡಿಯಾಗೆ ಬಂದು ತುಂಬ ದಿವಸ ಆಗಿದೆ. ಸೊ ಇದು ಆಲ್ರೆಡಿ ನಮ್ಮ ಇಂಡಿಯನ್ ವೆದರ್ಗೆ ಅಡ್ಜಸ್ಟ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸಾಗಿ ನಮ್ಮ ಇಂಡಿಯನ್ ವೆದರ್ಗೆ ಸೆಟ್ ಆಗುತ್ತೆ. ಸೊ ಅದೇನ ನಾವು ಡೈರೆಕ್ಟ್ ನಿಮಗೆ ತುಂಬ ಸತಿ ಹೇಳಿರ್ತೀನಿ, ನಾನು ಡೈರೆಕ್ಟ್ ಬೇರೆ ದೇಶದಿಂದ ಬಂದಾಗ ವೆದರ್ ನಾವು ಫಸ್ಟ್ ಇದಕ್ಕೆ ಸೆಟ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಒಂದು ಬ್ರೆಡ್ ಇನ್ ಇಂಡಿಯಾ. ಸೊ ಇದ್ರ ಅಪ್ಪ ಅಮ್ಮ ಇದ್ರ ಅಪ್ಪ ಅಮ್ಮ ಎಲ್ಲ, ಸೊ ಎಲ್ಲ ಅದೆಲ್ಲ ಬ್ರೆಡ್ ಇನ್ ಇಂಡಿಯಾ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಎಲ್ತ್ ಇಶ್ಯೂಸ್ ಏನೂ ಬರಲ್ಲ. ಸೊ ಹಬ್ಬಬ್ಬ ಅಂದರೆ ಎಲ್ತ್ ಇಶ್ಯೂಸ್ ಏನು ಬಂದು, ತುಂಬ ಸ್ವಲ್ಪ ಸಮ್ಮರ್ ಟೈಮಲ್ಲಿ ಒಂಚೂರು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ಕೇರ್ಫುಲ್ ಅನ್ ದ ಸೆನ್ಸ್ ಸ್ವಲ್ಪ ವಾರ್ಮ್ ಆಗಿ ಸ್ವಲ್ಪ ಕೋಟಿಂಗ್ ಇದೆಲ್ಲ ಹುಲ್ಲಿ ಕೋಟು. ಸೊ ನೋಡ್ತಾ ಇರ್ಬೋದು ಕೋಟಿಂಗ್ ನೋಡ್ತಾ ಇರ್ಬೋದು, ಹುಲ್ಲಿ ಕೋಟ್ ಪಪ್ಪಿ ಆಗಿರುತ್ತೆ. ಸೊ ಹುಲ್ಲಿ ಕೋಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮೆತ್ತಗೆ ಗ್ರೂಮ್ ಮಾಡಿಕೊಂಡು, ಸೊ ಲೈಟಾಗಿ ಗ್ರೂಮ್ ಮಾಡ್ಕೊಂಡು ಹೆವಿ ಫರ್ ಬಿಡದೆ ಮೇಂಟೈನ್ ಮಾಡಿದ್ರೆ ಆಯಿತು. ಸೊ ಕೋಟ್ ವಿಷಯ ಬಂದ್ಬಿಡ್ತೀನಿ, ಕೋಟ್ ಬಗ್ಗೆ ಮಾತಾಡ್ತಾ ಇದೆ ಹುಲ್ಲಿ ಕೋಟ್ ಅಂತ. ಸೊ ಇದು ಹುಲ್ಲಿ ಕೋಟ್ ಪಪ್ಪಿ ಆಗಿರುತ್ತೆ, ಇದು ಬಿಟ್ಟು ಸೆಮಿ ಹುಲ್ಲಿ ಬರುತ್ತೆ, ಒಂಚೂರು ಕಮ್ಮಿ ಇರೋದು ಕೋಟಿಗೂ, ಸ್ಟ್ಯಾಂಡರ್ಡ್ ಕೋಟ್ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಕೋಟ್ ನಿಮಗೆಲ್ಲ ಗೊತ್ತಿರುತ್ತೆ, ಪರ್ರೆ ಬರಲ್ಲ, ಲೈಟಾಗಿ ಫರ್ ಬರುತ್ತೆ. ಸೆಮಿ ಹುಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ಕೋಟ್ಗಿಂತ ಒಂಚೂರು ಜಾಸ್ತಿ ಫರ್ ಬರುತ್ತೆ. ಸೊ ಇದೆಲ್ಲ ಒಂದು ಹುಲ್ಲಿ ಕೋಟ್ ಪಪ್ಪೀಸ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಎಸ್, ಪೇರೆಂಟ್ಸ್ ವೀಡಿಯೋ ಕೂಡ ಅವೈಲಬಲ್ ಇದೆ. ಸೊ ಪಪ್ಪಿ ಓಕೆ ಆದರೆ ಮಾತ್ರ ನೀವು ಪೇರೆಂಟ್ಸ್ ವೀಡಿಯೋ ಕೇಳಿ. ಸೊ ಸುಮ್ಮನೆ ಪೇರೆಂಟ್ಸ್ ವೀಡಿಯೋ ಕೇಳಬೇಡಿ. ಎಸ್, ತಂದೆ ತಾಯಿ ಎರಡದು ವೀಡಿಯೋ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಒಂದ್ಸರಿ ಬಿಡ್ತೀನಿ. 41 ದಿವಸ. ಸೊ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ, ಎಸ್, ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಅವೈಲಬಲ್ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಸೇಫ್ ಆಗಿ ಮಾಡ್ಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟೇಷನ್ ಈ ವಿತ್ ಪರ್ಸನ್ ಕೂಡ ಬೇಕು ಅಂದರೆ, ಸೊ ಇಲ್ಲ ಸರ್ ನಮ್ಗೆ ಯಾರ ಜೊತೆಲಿ ಒಬ್ಬ ಪರ್ಸನ್ ಬರಬೇಕು, ಅವ್ರ ಜೊತೆ ಕಳಿಸ್ಕೊಡಿ ಪಪ್ಪಿನ ಅಂದರೆ. ಸೊ ಅದು ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಸೊ ಸುತ್ತಮುತ್ತ ಲೋಕಲ್ ಎಲ್ಲಾನ ಇದ್ರು, ಸೊ ಪೋರ್ಟರ್ ಇದ್ದರೆ ಪೋರ್ಟರ್ ಮಾಡ್ಕೊಡ್ತೀವಿ, ಇಲ್ಲಾಂದರೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ದೂರ ಅಂದರೆ ಹೈದರಾಬಾದ್ ಆ ಥರ ಎಲ್ಲ ಅಂದರೆ, ಸೊ ಡೆಫಿನೆಟ್ ಆಗಿ ಪಪ್ಪಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಸೊ ವ್ಯಾಕ್ಸಿನೇಷನ್ ಇನ್ನು 4 ದಿವಸ ಟೈಮ್ ಇದೆ. ಸೊ ಇನ್ನು 4 ಡೇಸ್ ಆದಮೇಲೆ ವ್ಯಾಕ್ಸಿನೇಷನು, ಅಟ್ ಪ್ರೆಸೆಂಟ್ ಸೆಲ್ಫ್ ಫೀಡಿಂಗಲ್ಲಿ ಇದೆ. ಸೊ ಅವನಾಗೋನೆ ತಿಂತಾನೆ. ಸೊ ಫೀಡಿಂಗ್ ಎಲ್ಲ ಏನು ಕೊಡೋಂಗಿಲ್ಲ. ಸೊ ಐಸು ನೋಡ್ತಾ ಇರ್ಬೋದು, ಸ್ಪಾರ್ಕ್ ಬ್ಲೂ, ಎರಡು ಬ್ಲೂ ಐಸು. ಸೊ ಒಂದು ಹುಲ್ಲಿ ಕೋಟ್ ಪಪ್ಪಿ, ಬ್ಲೂ ಐಸ್ ಅಸ್ಕಿ ಮೇಲ್ ಪಪ್ಪಿ, 25,000, ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ತಾ ಇರ್ಬೋದು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ. ಸೊ ನೋಡ್ತಾ ಇದ್ದೀರಾ, ಇನ್ನು ಸರಿ ಕ್ಲೀನಾಗಿ ತೋರಿಸ್ಬಿಡ್ತೀನಿ. ಬೈಟು ಅಷ್ಟೆಲ್ಲ ಪರ್ಫೆಕ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ತುಂಬ ಆ್ಯಕ್ಟಿವ್ ಪಪ್ಪಿ ಅಂತಲೇ ಹೇಳ್ಬೋದು. ಸೊ ಒಂದೇ ಪಪ್ಪಿ ಇರೋದು, ಸೊ ಒಂದೇ ಮೇಲ್ ಪಪ್ಪಿ ಇರೋದು. ಸೊ ಈ ಪಪ್ಪಿ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಬರ್ತಾ ಇರುತ್ತೆ,
ಇಲ್ಲ ವಾಟ್ಸಪ್ ನಂಬರ್ ಫೋನ್ ಪಿಕ್ ಮಾಡಿ ವಾಟ್ಸಪ್ಗೂ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಪಪ್ಪಿ ಒಂದೇ ಪಪ್ಪಿ ಇರೋದು, ಫೀಮೇಲ್ ಇಲ್ಲ ಮೇಲ್ ಒಂದೇ ಪಪ್ಪಿ. ಸೊ ಈ ಪಪ್ಪಿ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಸೊ ನೀವು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ಅನ್ನ ಒಂದು ಅಸ್ಕಿ ಬ್ಲೂ ಐಸ್ ಒಂದು ಒಳ್ಳೆ ಕ್ವಾಲಿಟಿ ಆ ಪಪ್ಪಿ ನೋಡ್ತಾ ಇದ್ರೆ, ಸೊ ಅದು ಈ ಪಪ್ಪಿ ಆಗಿರುತ್ತೆ ನೋಡ್ತಾ ಇದ್ರೆ. ಈ ವಿಡಿಯೋ ಶೇರ್ ಮಾಡಿ, ಸೊ ಈ ಪಪ್ಪಿ ನನ್ನ ಕೈಲಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಬಿಟ್ಟು ಇನ್ನು ಶಿಡ್ಜು ಪಪ್ಪಿ ಅವೈಲೇಬಲ್ ಇದೆ, ಲ್ಯಾಬ್ ಪಪ್ಪೀಸ್ ಅವೈಲೇಬಲ್ ಇದೆ. ಸೊ ಕೇನ್ ಕೋರ್ಸ್ ಪಪ್ಪೀಸ್ ಇವತ್ತಿನ 32 ಡೇಸು, ಒಂದು 40 ಡೇಸ್ ಆದಮೇಲೆ ಅದೊಂದು ವೀಡಿಯೋ ಹಾಕ್ಕೊಡ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಈ ಪಪ್ಪಿ ನಿಮ್ಮ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ನನ್ನ ಕೈಲಿರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಪೆಟ್ಸ್ ಲೋಕ ಬೇದನು. ಥ್ಯಾಂಕ್ ಯು.